ಬೆಳಗಾವಿ ಜಿಲ್ಲೆ ಪೊಲೀಸ್ ಅಧಿಕಾರಿ ಆಡಳಿತ ವರ್ಗದಿಂದ ಕರ್ನಾಟಕ ರಾಜ್ಯ ಪೊಲೀಸ್ ಧ್ವಜ ದಿನಾಚರಣೆ. 1965 ಏಪ್ರಿಲ್ 2 ಕರ್ನಾಟಕ ರಾಜ್ಯ ಪೊಲೀಸ್ ಕಾಯ್ದೆ ಜಾರಿಗೆ ಬಂದ ದಿನವಾಗಿದ್ದು, ಈ ದಿನವನ್ನು ಪೊಲೀಸ್ ಧ್ವಜ ದಿನ ಹಾಗೂ ಪೊಲೀಸ್ ಕಲ್ಯಾಣ ದಿನವನ್ನಾಗಿ ಆಚರಣೆ ಮಾಡಲಾಗುತ್ತದೆ. ಈ ವಿಶೇಷ ದಿನದಂದು ಪೊಲೀಸ್ ಇಲಾಖೆಯಲ್ಲಿ ಸೇವೆ ಸಲ್ಲಿಸಿ ನಿವೃತ್ತರಾದರನ್ನು ನೆನಪಿಸಿಕೊಳ್ಳುವುದರ ಜೊತೆಗೆ ಅವರ ಕಲ್ಯಾಣಕ್ಕಾಗಿ ಹಲವು ಕಾರ್ಯಕ್ರಮಗಳನ್ನು ರೂಪಿಸಲಾಗುತ್ತದೆ. ಹಾಗಾಗಿ ಈ ದಿನವನ್ನು ಪೊಲೀಸ್ ಇಲಾಖೆ ತುಂಬಾ ವಿಶೇಷವಾಗಿ ಆಚರಿಸುತ್ತದೆ. ಇದರ ಅಂಗವಾಗಿ ಪೊಲೀಸ್ ಧ್ವಜ ದಿನಾಚರಣೆ ಇಂದು ಮುಂಜಾನೆ ಬೆಳಗಾವಿ ಜಿಲ್ಲೆಯ ಜಿಲ್ಲಾ ಪೊಲೀಸ್ ಕವಾಯತು ಮೈದಾನದಲ್ಲಿ ವಿಕಾಸ್ ಕುಮಾರ್, ವಿಕಾಸ್ ಪೊಲೀಸ್ ಮಹಾನಿರೀಕ್ಷಕರು, ಭೀಮಶಂಕರ್, ಎಸ್ ಗುಳೇದ್ ಪೊಲೀಸ್ ಅಧೀಕ್ಷಕರು, ಬೆಳಗಾವಿ ಜಿಲ್ಲೆ ಹಾಗೂ ಎಡಾ ಮಾರ್ಟಿನ್ ಮಾರ್ಬನ್ಯಾಂಗ್ ಪೊಲೀಸ್ ಆಯುಕ್ತರು, ಬೆಳಗಾವಿ ನಗರ ಇವರ ಒಂದು ಉಪಸ್ಥಿತಿಯಲ್ಲಿ ಕರ್ನಾಟಕ ರಾಜ್ಯ ಪೊಲೀಸ್ ದಿನಾಚರಣೆಯನ್ನು ಯಶಸ್ವಿಯಾಗಿ ಆಚರಣೆ ಮಾಡಲಾಯಿತು. ಈ ಒಂದು ಕಾರ್ಯಕ್ರಮದಲ್ಲಿ ಕವಾಯತು ಪ್ರಾರಂಭಿಸಲು ಮುಖ್ಯ ಅತಿಥಿಗಳ ಅನುಮತಿಯಾಚನೆ ಪಡೆದು ಮುಖ್ಯ ಅತಿಥಿಗಳಿಂದ ಕವಾಯತ ಪರಿವೀಕ್ಷಣೆ ಮಾಡಿ ಪಥಸಂಚಲನ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಈ ಒಂದು ಪಥಸಂಚಲನದಲ್ಲಿ ಒಟ್ಟು 8 ತುಕಡಿಗಳು ಪಥಸಂಚಲನ ಮಾಡಿತು. ಅದರಲ್ಲಿ ಮಹೇಶ್ ಜಿ, ಐಎಸ್ಐ ನೇತೃತ್ವದ ಜಿಲ್ಲಾ ಸಶಸ್ತ್ರ ಮೀಸಲು ಪಡೆ, ಬೆಳಗಾವಿ ಜಿಲ್ಲಾ ನಾಗರಿಕ ಸೇವಾ ಪಡೆ, ಬೆಳಗಾವಿ ನಗರ ಕ್ಯಾಂಪ್ ಪೊಲೀಸ್ ಠಾಣೆಯ ನೇತೃತ್ವದ ಮೀಸಲು ಪಡೆ, ಪೊಲೀಸ್ ಜಿಲ್ಲಾ ಮಹಿಳಾ ಚೆಹರಾ ಪೊಲೀಸ್ ಠಾಣೆ ನೇತೃತ್ವದ ತುಕಡಿ, ಕೆಎಸ್ಆರ್ಪಿ ಮಹಿಳಾ ಗ್ರಾಮೀಣ ಪೊಲೀಸ್ ಠಾಣೆ ನೇತೃತ್ವದ ಮಹಿಳಾ ತುಕಡಿ ಹಾಗೂ ಕೆಎಸ್ಆರ್ಪಿ ಮುಖ್ಯ ತುಕಡಿ ಬೆಳಗಾವಿ, ಹೀಗೆ ಒಟ್ಟು 8 ತುಕಡಿಗಳು ಪಥಸಂಚಲನದಲ್ಲಿ ಪಾಲ್ಗೊಂಡಿದ್ದವು. ಕಾರ್ಯಕ್ರಮದ ಅಂಗವಾಗಿ ನಡೆದ ಪೊಲೀಸ್ ಪರೇಡ್ ನೋಡುಗರ ಮನಸೂರೆಗೊಂಡಿತು. ಅನಂತರ ಭೀಮಶಂಕರ್ ಗುಳೇದ್, ಮಾನ್ಯ ಪೊಲೀಸ್ ಅಧೀಕ್ಷಕರು ಬೆಳಗಾವಿ ಜಿಲ್ಲೆ ವರದಿ ವಾಚನವನ್ನು ಮಾಡಿದರು. ನಂತರದಲ್ಲಿ ಮಾತನಾಡಿದ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ವಿಕಾಸ್ ಕುಮಾರ್ ಪೊಲೀಸ್ ಮಹಾನಿರೀಕ್ಷಕರು, ಉತ್ತರ ವಲಯ ಬೆಳಗಾವಿ ತಮ್ಮ ಅನುಭವಗಳನ್ನು ಹಂಚಿಕೊಂಡರು ಹಾಗೂ ಪೊಲೀಸ್ ಇಲಾಖೆಯ ಸಿಬ್ಬಂದಿ ವರ್ಗ ಹಾಗೂ ಅಧಿಕಾರಿಗಳು ಯಾವ ರೀತಿಯಾಗಿ ತಮ್ಮ ದೈಹಿಕ ಸದೃಢತೆಯನ್ನು ಹಾಗೂ ಮಾನಸಿಕ ಸದೃಢತೆಯನ್ನು ಇಟ್ಟುಕೊಳ್ಳಬೇಕು ಮತ್ತು ತಮ್ಮ ಕುಟುಂಬದ ಜೊತೆಗಿನ ಜೀವನದ ಸಮಾಜದಲ್ಲಿ ಶಾಂತಿ ಕಾಯುವಿಕೆಯ ಬಗೆಗೆ ಮಾತನಾಡಿದರು. ಜಾರಿಯಾಗಿ ಈ ವರ್ಷದ ಪೊಲೀಸ್ ಧ್ವಜ ದಿನಾಚರಣೆಯನ್ನು ಈ ದಿವಸ ಇಲ್ಲಿ ಆಚರಿಸಲಾಗುತ್ತಿದೆ. 1924 ಪೊಲೀಸ್ ಧ್ವಜ ದಿನಾಚರಣೆಯ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಶ್ರೀ ಶ್ರೀನಿವಾಸ್ ಹಂದ ನಿವೃತ್ತ ಪೊಲೀಸ್ ಇನ್ಸ್ಪೆಕ್ಟರ್ ಬೆಳಗಾವಿ ನಗರ ರವರಿಗೆ ಈ ಕಾರ್ಯಕ್ರಮಕ್ಕೆ ನಮ್ಮ ಇಲಾಖೆಯ ವತಿಯಿಂದ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತೇನೆ. ಆಗಮಿಸಿರುವ ಶ್ರೀ ಮಾದರ ಸಾಬ್, ಇಮಾಮ್ ಸಾಬ್ ಅನ್ನು ನಿವೃತ್ತ ಎಎಸ್ಐ ಬೆಳಗಾವಿ ಜಿಲ್ಲಾರವರಿಗೂ ಕೂಡ ನಾನು ಇಲಾಖೆಯ ವತಿಯಿಂದ ಆತ್ಮೀಯವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಶ್ರೀ ವಿಕಾಸ್ ಕುಮಾರ್ ವಿಕಾಸ್ ಐಪಿಎಸ್ ರವರಿಗೆ ನಾನು ವೈಯಕ್ತಿಕವಾಗಿ ಹಾಗೂ ತಮಿಳರ ಪರವಾಗಿ ತುಂಬಾ ಹೃದಯದ ಸ್ವಾಗತವನ್ನು ಬಯಸುತ್ತೇನೆ. ಅದರಂತೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತ ಇರುವ ಡಾಕ್ಟರ್ ಭೀಮಶಂಕರ್ ಬುಲೆಟ್ ಐಪಿಎಸ್ ಪೊಲೀಸ್ ಅಧೀಕ್ಷಕರು ಬೆಳಗಾವಿ ಜಿಲ್ಲಾರವರಿಗೂ ಕೂಡ ಇದೇ ಗ್ರೌಂಡ್ನಲ್ಲಿ ಇದೇ ದಿವಸ ನಾನು ಪರೇಡ್ ಲೀಡ್ ಮಾಡಿದ್ದೀವಿ. ಸಹೋದರಿಗೆ ಬಹಳ ಒಳ್ಳೆ ಸಂದರ್ಭ ಅದು. ನೆನಪಿದೆ ನನಗೆ ಅಶೋಕ್ ಸದಲ್ಗಿ ಅವರು ನಾನು ಡಿ ಎಸ್ ಪಿ ಆಗಿದ್ದರು ಆವಾಗ, ನಾನು ಅವ್ರ ಪ್ರೊಫೆಷನಲ್. ನಮ್ಮ ಪೊಲೀಸ್ನಲ್ಲಿ ಒಂದು ಬಹಳ ಇಂಪಾರ್ಟೆಂಟ್ ಸಿಚುವೇಶನ್. ಬೆಳಗ್ಗೆ ಬೆಳಗ್ಗೆ ನಾವು ಎದ್ದು ಕೂಡಲೇ 15-20 ಮಿನಿಟ್ಸ್ ಅರ್ಧ ಗಂಟೆ ಒಳಗೇ ನಮಗೆ ಸಿಚುವೇಶನ್ ರಿಪೋರ್ಟ್ ಬರೋಕ್ಕೆ ಶುರು ಆಗುತ್ತೆ. ನಿಮಗೆ ಯಾವುದೇ ತೊಂದರೆ ಬರಬಾರ್ದು, ತಲೆಗೆ ಜಾಸ್ತಿ ಟೆನ್ಷನ್ ಬರಬಾರ್ದು. ಅದಕ್ಕೆ ಫಸ್ಟ್ ಸಿಚುವೇಶನ್ ಸರ್, ಎಲ್ಲ ಸಿಚುವೇಶನ್ ಪೀಸ್ಫುಲ್ ಆದ ಕೂಡಲೇ ಮತ್ತೆ ಶುರು ಆಗುತ್ತೆ. ಎಲ್ಲಿ ಏನು ಮರ್ಡರ್ ಆಗಿದೆ, ಎಲ್ಲಿ ಒಂದು ಅಟೆಂಪ್ಟ್ ಮರ್ಡರ್ ಆಯಿತು, ಎಲ್ಲಿ ಒಂದು ಬೇರೆ ಬೇರೆ. ನೋಡಿ, ಪರ್ಪಸ್ ಹೇಳಕ್ಕೇನೆಂದ್ರೆ ನಾವು ಆ ಒಂದು ಹೈ ಆಕ್ಟೇನ್ ಸಿಚುವೇಶನ್ಗೆ ಒಂದು ರೂಢಿಯಾಗಿರ್ತೀವಿ. ಓವರ್ ಪೀರಿಯಡ್ ಆಫ್ ಟೈಮ್ ನಾನು ಅಡ್ಜಸ್ಟ್ ಆಗಿಬಿಡ್ತೀವಿ. ಅದು ಬಹಳ ಇಂಪಾರ್ಟೆಂಟ್. ಚೇತನ ತಲೆಯ ನಚ್ಚಿ ಬರೆಯುವ
ನಮ್ಮ ಚೇತನ. ರಾಷ್ಟ್ರ ಧ್ವಜ ನಮ್ಮ ದೇಶದ ಗೌರವ ಮತ್ತು ಸ್ವಾಭಿಮಾನದ ಸಂಕೇತ. ಪೊಲೀಸ್ ಧ್ವಜ ನಮ್ಮ ಪೊಲೀಸ್ ಬಳಗದ ಪ್ರೀತಿ ಮತ್ತು ಅಭಿಮಾನ ಹೆಮ್ಮೆಯ ಸಂಕೇತವಾಗಿದೆ. ಇದೀಗ ಎರಡೂ ಧ್ವಜಗಳು ಸಶಸ್ತ್ರ ಬೆಂಗಾವಲಿನ ಅಭಿರಕ್ಷೆಯಲ್ಲಿ ವೇದಿಕೆ ಮಧ್ಯಭಾಗದಲ್ಲಿ ಘಟಕಧಾರಿಯಾಗಿ ಶ್ರೀ ರಾಹುಲ್ ಪುರಾಣಿ RSI ಬೆಳಗಾವಿ ಜಿಲ್ಲೆ ಇವರ ನೇತೃತ್ವದಲ್ಲಿ RM ಒಂಟುಗೂಡಿದಗಳೊಂದಿಗೆ ತೊರೆದಿದ್ದು ಈ ಸಂದರ್ಭದಲ್ಲಿ ರಾಷ್ಟ್ರಗೀತೆಯನ್ನು ನಡೆಸಲಾಗುತ್ತಿದೆ. ಇದೀಗ ವೇದಿಕೆ ಮಧ್ಯಭಾಗದಲ್ಲಿ ನಮ್ಮ ಹೆಮ್ಮೆಯ ರಾಷ್ಟ್ರಧ್ವಜ ಮತ್ತು ಪೊಲೀಸ್ ಧ್ವಜಗಳ ಸಮ್ಮೇಳನ. ಕವಾಯತಿನ ಐದನೇ ತುಕುಡಿ ಬೆಳಗಾವಿ ನಗರ ನಾಗರಿಕ ಪೊಲೀಸ್ ತುಕುಡಿ ಶ್ರೀ ಮಂಜುನಾಥ ಕೀರ್ತನವರ PSI CS ಪೊಲೀಸ್ ಠಾಣೆ ಬೆಳಗಾವಿ ನಗರ ನೇತೃತ್ವದ ತುಕುಡಿ ಮಹಿಳೆಯರವರಿಗೆ ಗೌರವ ವಂದನೆಯನ್ನ ಸಲ್ಲಿಸಿ ಕೇಳಿಕೆ ಮುಂದೆ ಇಡಲಾಗುತ್ತಿದೆ. ಮುಂದುವರೆದು ಶ್ರೀಮತಿ ರುಕ್ಮಿಣಿ ಜೆ WBSI ಕ್ಯಾಂಪ್ ಪೊಲೀಸ್ ಠಾಣೆ ಇವರ ನೇತೃತ್ವದ ಬೆಳಗಾವಿ ನಗರದ ಮಹಿಳಾ ಪೊಲೀಸ್ ತುಕುಡಿ ಇದೀಗ ಮುಖ್ಯ ಅತಿಥಿಗಳಿಗೆ ಗೌರವವನ್ನು ಸೂಚಿಸುತ್ತಾ ಶೀಘ್ರಗತಿಯ ನಡಿಗೆ ಮೂಲಕ ಮುಂದೆ ಸಾಗುತ್ತಾರೆ. ಕವಾಯತಿನ ಆರನೇ ತುಕುಡಿ ಜಿಲ್ಲಾ ಮಹಿಳಾ ಪೊಲೀಸ್ ತುಕುಡಿ ಶ್ರೀಮತಿ ಉಮಾದೇವಿ WBSI ಇಪ್ಪಾನಿ ಶಹರ ಪೊಲೀಸ್ ಠಾಣೆ ನೇತೃತ್ವದ ತುಕುಡಿ ಇದೀಗ ಮುಖ್ಯ ಅತಿಥಿಗಳಿಗೆ ಗೌರವ ವಂದನೆಯನ್ನು ಸಲ್ಲಿಸಿ ವೇದಿಕೆ ಮುಂದೆ ಸಾಗುತ್ತಿದೆ. ಕೆಎಸ್ಆರ್ಪಿ ನೇಪಡಿಯ ಮಹಿಳಾ ತುಕುಡಿ ಕುಮಾರಿ ಶ್ವೇತಾ WBSI ಬೆಳಗಾವಿ ಗ್ರಾಮೀಣ ಪೊಲೀಸ್ ಠಾಣೆ ಇವರ ನೇತೃತ್ವದ ಕೆಎಸ್ಆರ್ಪಿಯ ಮಹಿಳಾ ತುಕುಡಿ ಇದೀಗ ಮುಖ್ಯ ಅತಿಥಿಗಳಿಗೆ ಗೌರವವನ್ನು ಸೂಚಿಸುತ್ತಾ ಮುಂದೆ ಸಾಗ್ತಾ ಇದೆ. ಕವಾಯತ್ನಲ್ಲಿ ಭಾಗವಹಿಸಿರ್ತಕ್ಕಂಥ ಮಹಿಳೆ ಬೆಳಗಾವಿ CR ಬೆಳಗಾವಿ ನಗರ ಹಾಗೂ ಜಿಲ್ಲಾ ಸಶಸ್ತ್ರ ಪೊಲೀಸ್ ಪಡೆ ಬೆಳಗಾವಿ ಘಟಕ ಮೂರು ಘಟಕಗಳ ಸಂಯೋಜಿತ ಕಾರ್ಯಕ್ರಮವು ಹತ್ತೊಂಬತ್ತು ಅರವತ್ತೈದನೇ ಸಾಲದಿಂದ ಪೊಲೀಸ್ ಧ್ವಜ ದಿನಾಚರಣೆ ಆಚರಿಸಲಾಗುತ್ತಿದ್ದು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ April 2 ರಾಜ್ಯದ ಎಲ್ಲಾ ಪೊಲೀಸ್ ಘಟಕಗಳಲ್ಲಿ ಪೊಲೀಸ್ ಧ್ವಜ ದಿನಾಚರಣೆಯನ್ನು ಆಚರಿಸಲಾಗುತ್ತಿದೆ. ಪೊಲೀಸ್ ಸಿಬ್ಬಂದಿಯವರು ರಾತ್ರಿ ಹಗಲು ಇರದೆ ತಮ್ಮ ಪರಿವಾರದ ಕಡೆಗೆ ಗಮನ ಕೊಡದೆ ತಮ್ಮ ಜೀವದ ಹಂಗು ತೊರೆದು ಕಾನೂನು ಸುವ್ಯವಸ್ಥೆ ಹಾಗೂ ಶಾಂತತೆ ಕಾಪಾಡಲು ಸದಾ ಕಾರ್ಯನಿರತರಾಗಿರುತ್ತಾರೆ. ಅವರಿಗೆ ಉತ್ತೇಜನ ನೀಡಲು ಹಾಗೂ ಪೊಲೀಸ್ ಇಲಾಖೆಯಲ್ಲಿ ಸೇವೆ ಸಲ್ಲಿಸಿ ನಿವೃತ್ತರಾದ ಸಿಬ್ಬಂದಿಯವರನ್ನು ಈ ಸಮಯದಲ್ಲಿ ಸ್ಮರಿಸಿಕೊಳ್ಳಲು ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗುತ್ತಿದೆ. ಈ ಸಮಾರಂಭದ ಸಂದರ್ಭವನ್ನು ಸಮಾಜದೊಡನೆ ಒಳ್ಳೆಯ ಬಾಂಧವ್ಯ ಬೆಳೆಸಿಕೊಳ್ಳಲು ಉಪಯೋಗಿಸಿಕೊಳ್ಳಲಾಗುತ್ತಿದೆ. ಅಲ್ಲದೆ ಈ ಸಮಾರಂಭವು ಇಲಾಖೆಯಲ್ಲಿ ಸೇವೆ ಸಲ್ಲಿಸಿ ನಿವೃತ್ತರಾದ ಅಧಿಕಾರಿ ಹಾಗೂ ಸಿಬ್ಬಂದಿಗಳನ್ನು ನೆನಪಿಸಿಕೊಳ್ಳುವುದರೊಂದಿಗೆ ಅವರ ನಿವೃತ್ತ ಜೀವನವನ್ನು ಸುಗಮವಾಗಿ ಕಳೆಯಲು ನಮ್ಮ ಜವಾಬ್ದಾರಿಯನ್ನು ನೆನಪಿಸಿಕೊಳ್ಳುತ್ತದೆ. ಧ್ವಜ ದಿನಾಚರಣೆ ಸಂದರ್ಭದಲ್ಲಿ ಪೊಲೀಸ್ ಧ್ವಜಗಳನ್ನು ಮಾರಿ ಹಣವನ್ನು ಸಂಗ್ರಹಿಸಲಾಗುತ್ತದೆ. ಈ ನಿಧಿಯನ್ನು ಸೇವೆಯಲ್ಲಿರುವ ಹಾಗೂ ನಿವೃತ್ತ ಪೊಲೀಸ್ ಅಧಿಕಾರಿಗಳ ಹಾಗೂ ಸಿಬ್ಬಂದಿಗಳ ಆರೋಗ್ಯ ಮತ್ತು ಇತರೆ ಚಟುವಟಿಕೆ ಹಾಗೂ ಅವರ ಕಲ್ಯಾಣ ಕಾರ್ಯಕ್ರಮಗಳ ಸಲುವಾಗಿ ಉಪಯೋಗಿಸಲಾಗುತ್ತದೆ. ಈ ಸಮಾರಂಭಕ್ಕೆ ನಿವೃತ್ತ ಪೊಲೀಸ್ ಅಧಿಕಾರಿ ಹಾಗೂ ಸಿಬ್ಬಂದಿಗಳನ್ನು ಆಹ್ವಾನಿಸಲಾಗುತ್ತದೆ. ಕಳೆದ ವರ್ಷ
ಪೊಲೀಸ್ ಆಯುಕ್ತಾಲಯ ಬೆಳಗಾವಿ ನಗರದಿಂದ ಒಟ್ಟು 33,80,000 ಇದೀಗ ಸಾಂಕೇತಿಕವಾಗಿ ಪೊಲೀಸ್ ಧ್ವಜಗಳ ಬಿಡುಗಡೆ ಹಾಗೂ ವಿತರಣೆ ಕಾರ್ಯಕ್ರಮ ವೇದಿಕೆ ಮೇಲಿರುವ ಎಲ್ಲ ಹಿರಿಯ ಅಧಿಕಾರಿಗಳ ಸಿದ್ಧಿಯಿಂದ ಸೇವೆಯಲ್ಲಿರುವ ಹಾಗೂ ನಿವೃತ್ತಿ ಹೊಂದಿರತಕ್ಕಂಥ ಪೊಲೀಸ್ ಅಧಿಕಾರಿ ಹಾಗೂ ಸಿಬ್ಬಂದಿಗಳಿಗೆ ಅವರ ಕುಟುಂಬ ವರ್ಗದವರಿಗೆ ಆರೋಗ್ಯ ಮತ್ತು ಕಲ್ಯಾಣ ಕಾರ್ಯಕ್ರಮಗಳು ಹಾಗೂ ಇತರೆ ಚಟುವಟಿಕೆಗಳಿಗೋಸ್ಕರ ಬೆಳೆಸಿಕೊಂಡು ಬರಲಾಗ್ತಾ ಇದೆ. ಸ್ವಲ್ಪ ಕ್ಲೋಸ್ ಸಾಂಕೇತಿಕವಾಗಿ ಬಿಡುಗಡೆ ಕಾರ್ಯಕ್ರಮ ಅಧಿಕಾರಿಗಳಿಗೆ ಧನ್ಯವಾದಗಳು. 24 ಗಂಟೆಗಳಲ್ಲಿ ನಾವು ಸೇವೆ ಸಲ್ಲಿಸುತ್ತಿದ್ದೇವೆ. ಇದು ನಮಗೆ ಅನಿವಾರ್ಯ. ಈ ಇಲಾಖೆಯಲ್ಲಿ ಸೇವಿಸಲು ಅವಕಾಶ ಸಿಗುವುದು ಸದೃಢ ಮತ್ತು ಅರ್ಹ ವ್ಯಕ್ತಿಗಳಿಗೆ ಮಾತ್ರ. ನಿಷ್ಠೆಯಿಂದ ಕರ್ತವ್ಯ ನಿರ್ವಹಿಸುವುದು ನಮ್ಮ ಆದ್ಯ ಕರ್ತವ್ಯವಾಗಿದೆ. ಪೊಲೀಸ್ ಇಲಾಖೆಯು ಜವಾಬ್ದಾರಿಯುತ ಇರುವ ಇಲಾಖೆ. ಎಂಥ ಸಮಯ ಬಂದರೂ ನಾವು ಆವೇಶಕ್ಕೆ ಒಳಗಾಗದೆ ಮೇಲಾಧಿಕಾರಿಗಳ ನಿರ್ದೇಶನ ತಾವೆಲ್ಲರೂ ತಮ್ಮ ತಮ್ಮ ಕರ್ತವ್ಯವನ್ನು ಒಳ್ಳೆ ರೀತಿಯಲ್ಲಿ ನಿರ್ವಹಿಸುವುದನ್ನು ಮುಂದುವರಿಸಬೇಕಾಗಿದೆ. ಸಮಾಜದಲ್ಲಿ ಪೊಲೀಸ್ ಇಲಾಖೆಗೆ ಯಾವುದೇ ಜಾತಿ ಧರ್ಮ ಇರುವುದಿಲ್ಲ. ಬೆಳಗಾವಿ ಸಿಟಿ ಕಮಿಷನರ್ ಕೂಡ ನಾನು ಚಾರ್ಜ್ ತಗೊಂಡಿದ್ದೆ. ಸ್ಟಾರ್ಟಿಂಗಲ್ಲಿ IG ಚಾರ್ಜ್ ತಗೊಂಡು ಕೂಡಲೇ ಆ ಒಂದು ಆರ್ಡರ್ ಬಂತು. ಆವಾಗ ಕಮಿಷನರ್ ಚಾರ್ಜ್ ಕೂಡ ತಗೊಂಡಿದ್ದೇವೆ. ಆವಾಗ ನನಗೆ ನಮ್ಮ ಹಳೆ ಎಲ್ಲ ಸೀನಿಯರ್ ರಿಟೈರ್ಡ್ ಆಫೀಸರ್ ಕೂಡ ಬೆಳಗಾವಿ ಯಾರ್ಯಾರಿದ್ದಾರೆ ಅವರಿಗೆ ಭೇಟಿಯಾಗಲಿಕ್ಕೆ ಸಂದರ್ಭ ಸಿಕ್ತು. ತದನಂತರದಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿ ಸ್ಥಾನ ವಹಿಸಿ ಬಂದಂತಹ ಶ್ರೀನಿವಾಸ್ ಹಾಂಡು, ನಿವೃತ್ತ ಪೊಲೀಸ್ ನಿರೀಕ್ಷಕರು ಬೆಳಗಾವಿ ನಗರ ಹಾಗೂ ಮದ್ರಸಾಬ್ ವಣ್ಣೂರ್ ನಿವೃತ್ತ ASI ಬೆಳಗಾವಿ ಜಿಲ್ಲೆ ಇವರಿಗೆ ನೆನಪಿನ ಕಾಣಿಕೆ ಕೊಡುವ ಮೂಲಕ ಕಾರ್ಯಕ್ರಮ ಅಂತಿಮ ಘಟ್ಟಕ್ಕೆ ತಲುಪಿತು. ವಂದನಾರ್ಪಣೆಯನ್ನು ರೋಹನ್ ಜಗದೀಶ್ ಉಪ ಪೊಲೀಸ್ ಆಯುಕ್ತರು ಬೆಳಗಾವಿ ನಗರ ಅವರು ನಡೆಸಿಕೊಟ್ಟರು. ವರದಿ ಮಂಜುನಾಥ್ ರಜಪೂತ್. ಅವರೇ, ತಾವು ಈ ದಿನ ನಮ್ಮ ಜೊತೆ ಬಂದು ಈ ಕವಾಯತಿನ ಪರಿವೀಕ್ಷಣೆ ಮಾಡಿ ಮತ್ತೆ ತಮ್ಮ ಇಲಾಖೆಯ ಅನುಭವ ಹಂಚಿಕೊಂಡಿದ್ದು ನಮ್ಮೆಲ್ಲರಿಗೆ ಮತ್ತೆ ನನಗೆ ವೈಯಕ್ತಿಕವಾಗಿ ಬಹಳ ಸಂತೋಷ ತಂದಿದೆ. ಸೊ ತಾವುಗಳು ಬಂದಿದ್ದಕ್ಕೆ ತಮಗೆ ವಂದನೆಯನ್ನು ಹೇಳಲಿಕ್ಕೆ ಬಯಸ್ತೀನಿ.